ನೋಡಿ, ಇನ್ಮೇಲೆ ನಿಮ್ಮ ಅಪ್ಪನ ಸೇವೆ ಮಾಡೋಕೆ ನನ್ನ ಕೈಲಾಗಲ್ಲ. ಇವತ್ತೆ ಡಿಸೈಡ್ ಆಗ್ಬಿಡ್ಲಿ, ಒಂದು ನಿಮ್ಮಪ್ಪ ಈ ಮನೇಲಿ ಇರ್ಬೇಕು, ಇಲ್ಲ ನಾನಿರ್ಬೇಕು. ನೀವೇ ಯೋಚನೆ ಮಾಡಿ. ಮೆತ್ತಿಗೆ ಮಾತಾಡೆ, ನಮ್ಮ ತಂದೆ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಹಲೋ, ಹಾ ಹೇಳು. ನಿಮ್ಮಪ್ಪ ಇನ್ಯಾವತ್ತೂ ಮನೆಗೆ ಬರಬಾರ್ದು, ಅವ್ರ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ, ಗೊತ್ತಾಯ್ತಾ? ಸರಿ. ಎಕ್ಸ್ಕ್ಯೂಸ್ ಮೀ, ನಮ್ಮ ತಂದೆ ನಿಮಗೆ ಮೊದಲಿಂದಲೂ ಗೊತ್ತಾ? ತುಂಬ ಪರಿಚಯ ಇರೋ ಥರ ಮಾತಾಡ್ತಾ ಇದ್ರಿ. ಓ, ಅವರ 30 ವರ್ಷಗಳ ಹಿಂದೆ ಅವ್ರು ಇಲ್ಲಿ ಬಂದಿದ್ರಪ್ಪ. ಇಲ್ಲಿಂದಲೇ ಒಂದು ಅನಾಥ ಗಂಡು ಮಗುವನ್ನು ದತ್ತು ತಗೊಂಡಿದ್ರು. ಪಾಪ, ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ. ಆಗಾಗ ಸಿಕ್ತಿದ್ರಪ್ಪ, ಮಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಸರಿನಪ್ಪ. ಓ, ಅವರ 30 ವರ್ಷಗಳ ಹಿಂದೆ ಅವ್ರು ಇಲ್ಲಿ ಬಂದಿದ್ರಪ್ಪ. ಇಲ್ಲಿಂದಲೇ ಒಂದು ಅನಾಥ ಗಂಡು ಮಗುವನ್ನು ದತ್ತು ತಗೊಂಡಿದ್ರು. ಪಾಪ, ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ. ಛೇ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ಅಪ್ಪ, ಶಂಸಪ್ಪ, ಮತ್ತಿನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ನಾನು. ಅವರಿಲ್ಲದಿದ್ರೆ ನಾವೆಲ್ಲಿ? ಹೆತ್ತವರಿಗೆ ಕೊಡಿ ಹಿಡಿ ಪ್ರೀತಿ, ಸರಳ ಜೀವನ ಇದು, ಮನುಕುಲದ ಒಳಿತಿಗಾಗಿ.